ವಿಜಯನಗರ ಹಿಂದೂ ಸಾಮ್ರಾಜ್ಯ. ವಿಜಯನಗರ ಹಿಂದೂ ಸಾಮ್ರಾಜ್ಯ ಬಗ್ಗೆ ಆರನೇ ಕ್ಲಾಸಲ್ಲಿ, ಎಂಟನೇ ಕ್ಲಾಸಲ್ಲಿ, ಹತ್ತನೇ ಕ್ಲಾಸಲ್ಲಿ, ಸೆಕೆಂಡ್ ಪಿ ಯು ಸಿ ಯಾವ ಇತಿಹಾಸದ ಪಠ್ಯಪುಸ್ತಕ ನಮ್ಮಲ್ಲಿ ತೆಗೆದ್ರೂ ವಿಜಯನಗರ ಹಿಂದೂ ಸಾಮ್ರಾಜ್ಯದ ಬಗ್ಗೆ ಒಂದು ಪಾಠ ಇಡುತ್ತೆ. ಅದರಲ್ಲಿ ಕರೆಕ್ಟಾಗಿ ಒಂದು ಪ್ಯಾರಾಗ್ರಾಫ್ ಇರುತ್ತೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಹೋದ ಫಾರಿನ್ ಟ್ರಾವೆಲರ್ಸ್, ವಿದೇಶಿ ಯಾತ್ರಿಕರು, ಯಾವ ಯಾವ ವಿದೇಶಿ ಯಾತ್ರಿ ವಿಜಯನಗರದ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ. ಅಲ್ಲಿ ಸದಾ ನಮಗೆ ಕಾಣು ಬರೋ ಹೆಸರು ನಿಕಿಟಿನ್, ಅಫ್ನಾಸಿ ನಿಕಿಟಿನ್. ಸೊ ಯಾರು ಈ ನಿಕಿಟಿನ್, ಎಲ್ಲಿಂದ ಬಂದಿದ್ದ, ಮತ್ತು ವಿಜಯನಗರದ ಬಗ್ಗೆ ಅವನು ಏನೇನು ಬರೆದು ಹೋಗಿದ್ದಾನೆ? ನಿಕಿಟಿನ್ ರಷ್ಯಾದ ತ್ವೇರ್ ಅನ್ನೋ ಒಂದು ಒಳ್ಳೆ ನಗರದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ತ್ವೇರ್ ನಗರದಿಂದ ಇಂಡಿಯಾ ಹುಡುಕೊಂಬಂದಿದ್ದು. ತ್ವೇರ್ ನಗರದಿಂದ ಹಿಂದೂಸ್ತಾನಕ್ಕೆ ಬರೋಕ್ಕೆ ಅವನು ಮೂರು ನದಿಗಳ, ಕ್ಯಾಸ್ಪಿಯನ್ ಸಿ, ಬ್ಲ್ಯಾಕ್ ಸಿ, ಅರೇಬಿಯನ್ ಸಿ, ಮೂರು ಸಾಗರಗಳನ್ನು ದಾಟಿಕೊಂಡು ಅವನು ಕಡೆಗೆ ಗುಜರಾತ್ನ ಗಲ್ಫ್ ಆಫ್ ಕ್ಯಾಂಬಿನಲ್ಲಿ ಬಂದು ಇಳಿತಾನೆ. ನಿಕಿಟಿನ್ ಬರೆದಿರೋ ಪುಸ್ತಕದ ಹೆಸರು ವಾಯೇಜ್ ಬಿಯಾಂಡ್ ದ ತ್ರೀ ಸೀಸ್, ಮೈ ವಿಸಿಟ್ ಟು ಇಂಡಿಯಾ. ನಿಕಿಟಿನ್ನ ಪುಸ್ತಕ ವಾಯೇಜ್ ಬಿಯಾಂಡ್ ದ ತ್ರೀ ಸೀಸ್ ಇಂಗ್ಲಿಷ್ಗೆ ಭಾಷಾಂತರ ಆಗಿದೆ. ದೇಶಪಾಂಡೆ ಅವರು ಭಾಷಾಂತರ ಮಾಡಿದ್ದಾರೆ. ರಷ್ಯನ್ ಸರ್ಕಾರದ ಪರ್ಮಿಷನ್ನಿಂದ ಭಾಷಾಂತರ ಆಗಿದೆ. ರಷ್ಯನ್ ಸರ್ಕಾರ, ರಷ್ಯನ್ ಲಿಟರೇರಿ ಇನ್ಸ್ಟಿಟ್ಯೂಟ್ ಒಂದ್ಸತಿ ಆ ಇಡೀ ಇಂಗ್ಲಿಷ್ ಪುಸ್ತಕ ಓದಿ ಸರಿಯಾಗಿ ಭಾಷಾಂತರ ಆಗಿದೆ, ವರ್ಡ್ ಟು ವರ್ಡ್ ವರ್ಬ್ಯಾಟಿಮ್ ಈ ಭಾಷಾಂತರ ಪೂರ್ತಿ ಸರಿ ಇದೆ ಅಂತ ಹೇಳಿ ಒಪ್ಪಿಗೆ ಕೊಟ್ಟ ಮೇಲೆ ವಾಯೇಜ್ ಟು ದ ತ್ರೀ ಸೀಸ್ ಭಾಷಾಂತರ ಆಗಿ ಇಂಗ್ಲಿಷಲ್ಲಿ ಪ್ರಕಟವಾಗಿದೆ. ಸೊ ಆ ಪುಸ್ತಕದಿಂದ ನಮಗೆ ನಿಕಿಟಿನ್ ವಿಜಯನಗರ ಹಿಂದೂ ಸಾಮ್ರಾಜ್ಯದ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಗಲ್ಫ್ ಆಫ್ ಕ್ಯಾಂಬೇನಲ್ಲಿ ಬಂದು ಇಳಿದ್ರು ನಿಕಿಟಿನ್. ಹಾಗೆ ಕೆಳಕ್ಕೆ ಬರ್ತಾ ಬರ್ತಾ ಜುನ್ನಾರ್ ಅನ್ನೋ ಸಾಮ್ರಾಜ್ಯಕ್ಕೆ ಬರ್ತಾರೆ. ಜುನ್ನಾರ್ ವಾಸ್ ಅನ್ ಇಸ್ಲಾಮಿಕ್ ಕಿಂಗ್ಡಮ್. ಇತಿಹಾಸ ಓದಿರೋರಿಗೆ ಮೊಹಮ್ಮದ್ ಗವಾನ್ ಅನ್ನೋ ಹೆಸರು ನೆನಪಿರುತ್ತೆ. ಬಹಮನಿ ಸಲ್ತನತ್ನ ಓರ್ವ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆತ. ಮೊಹಮ್ಮದ್ ಗವಾನ್ನ ಬಲಗೈ ಅಸಾದ್ ಖಾನ್ ಅನ್ನೋನು ನಿಕಿಟಿನ್ನ ನೋಡ್ತಾನೆ. ನಿಕಿಟಿನ್ ರಷ್ಯಾದಿಂದ ಕುದುರೆ ಮಾರೋದಕ್ಕೋಸ್ಕರ ಒಂದು ಎತ್ತರನೇ ಒಳ್ಳೆ ಕುದುರೆ ತಂದಿರ್ತಾನೆ. ಈ ಕುದುರೆ ಮಾರಿ ಬಹಳಷ್ಟು ದುಡ್ಡು ಬಂದ ಮೇಲೆ ಆ ದುಡ್ಡಲ್ಲಿ ಇನ್ನೊಂದಿಷ್ಟು ಲವಂಗ, ಏಲಕ್ಕಿ, ದಾಲ್ಚಿನಿ ಇದನ್ನೆಲ್ಲ ಕೊಂಡ್ಕೊಂಡು ವಾಪಸ್ ಹೋಗಿ ರಷ್ಯಾಕ್ಕೆ ಮಾರಬೇಕು ಅನ್ನೋದು ನಿಕಿಟಿನ್ ಮನಸ್ಸಿನಲ್ಲಿತ್ತು. ಒಂದು ಎತ್ತರನೇ ಒಳ್ಳೆ ಕುದುರೆ ತಗೊಂಡು ನಿಕಿಟಿನ್ ಅಲ್ಲಿ ಬರ್ತಾ ಇದ್ದಾಗ ಜುನ್ನಾರ್ನಲ್ಲಿ ಅಸಾದ್ ಖಾನ್ ನೋಡಿ ಬಹಳ ಚೆನ್ನಾಗಿದೆ ಕುದುರೆ, ಎತ್ತರದ ಒಳ್ಳೆ ನಸಲ್ನ ಕುದುರೆ, ಇದನ್ನು ನಾನು ಕೊಂಡ್ಕೋತೀನಿ, ನನ್ನ ಜೊತೆ ಏ ಬಾ ಅಂತ ಹೇಳಿ ಅಸಾದ್ ಖಾನ್ ನಿಕಿಟಿನ್ನ ಮತ್ತು ನಿಕಿಟಿನ್ ಕುದುರೆನ ಬಹಮನಿ ಸಲ್ತನತ್ತೆ ಕರ್ಕೊಂಬರ್ತಾನೆ. ಹೂ ಸರಿ ಸರಿ, ಒಳ್ಳೆಯ ದುಡ್ಡು ಬರುತ್ತೆ ನನ್ನ ಕುದುರೆಗೆ ಅಂತ ಹೇಳಿ ನಿಕಿಟಿನ್ ಅಸಾದ್ ಖಾನ್ ಹಿಂದೆ ಬಹಮನಿ ಸಲ್ತನತ್ತಿಗೆ ಬಂದ್ಬಿಡ್ತಾನೆ ಕುದುರೆನ ತಗೊಂಡು. ಅಲ್ಲಿ ಬಂದ ಮೇಲೆ ಏನಾಯಿತು ಅಂದರೆ ನಿಕಿಟಿನ್ ಎಕ್ಸಾಕ್ಟ್ಲಿ ಏನು ಬರೆದಿದ್ದಾನೋ ಅದನ್ನೇ ಹೇಳ್ತೀನಿ. ಇದು ನಿಕಿಟಿನ್ ಬರೆದಿಟ್ಟು ಹೋಗಿರೋದು. ವೆನ್ ಅಸಾದ್ ಖಾನ್ ರಿಯಲೈಸ್ ದಟ್ ಐ ಆಮ್ ಅ ರಷ್ಯನ್ ಆ್ಯಂಡ್ ಐ ಆಮ್ ನಾಟ್ ಅ ಮುಸ್ಲಿಮ್, ಹೀ ಸೆಡ್ ಐ ವಿಲ್ ಗಿವ್ ಯು ಬ್ಯಾಕ್ ಯುವರ್ ಸ್ಟ್ಯಾಲಿಯನ್, ಐ ವಿಲ್ ಆಲ್ಸೋ ಪೇ 1000 ಗೋಲ್ಡ್ ಕಾಯಿನ್ಸ್ ಫಾರ್ ಯುವರ್ ಸ್ಟ್ಯಾಲಿಯನ್, ಬಟ್ ಓನ್ಲಿ ಇಫ್ ಯು ಕನ್ವರ್ಟ್ ಟು ಇಸ್ಲಾಮ್. If you don't convert to Islam, if you refuse to adopt our religion, I will keep your stallion and you will have to give me 1000 gold coins to go away free. Idu Nikitin tanna pustaka Voyage Beyond the Three Seas nalli bardirodu. Andre ninna kudreyannu kondukotini, ಕುದುರೆಗೆ 1000 ಸೋನ ಸ್ವರ್ಣ ಮೊಹರುಗಳನ್ನು ಕೊಡ್ತೀನಿ, ಆದರೆ ನೀನು ಮುಸ್ಲಿಂ ಆಗಬೇಕು. ನೀ ಮುಸ್ಲಿಂ ಆಗದೆ ಹೋದರೆ ನಿನ್ನ ಕುದುರೆನ ಕಿತ್ಕೋತೀನಿ, ನೀ ತನಗೆ 1000 ಸ್ವರ್ಣ ಮೊಹರ್ ಕೊಡಬೇಕು ಜೀವ ಬಚಾಯಿಸ್ಕೊಂಡು ಹೋಗೋದಕ್ಕಾಗಿ ಅಂತ. ಬೇರೆ ಏನೂ ಮಾಡೋಕ್ಕಾಗ್ದಲ್ಲೇ ನಿಕಿಟಿನ್ನ ಹೆಸರು ಆಗೋಯ್ತು ಯೂಸುಫ್ ಖುರಾಸಾನಿ. ಇದ್ರ ಬಗ್ಗೆ ನಿಕಿಟಿನ್ ಬಹಳ ವಿಷಾದ ವ್ಯಕ್ತಪಡಿಸ್ತಾನೆ. ಯಾಕೆಂದರೆ ಜನ್ಮದಿಂದ ಅವನು ರಷ್ಯನ್ ಆರ್ಥೊಡಾಕ್ಸ್ ಕ್ಯಾಥೋಲಿಕ್ ಚರ್ಚ್ನ ಕ್ರಿಶಿಯನ್. ಭಾನ್ ಭಾನುವಾರ ಅವನಿಗೆ ಚರ್ಚ್ಗೆ ಹೋಗಿ ಅಭ್ಯಾಸ ಆಗಿತ್ತು, ಇಡೀ ಬೈಬಲ್ ಓದಿದ್ದ. ಅಚಾನಕ್ಕಾಗಿ ಈ ರೀತಿ ಅವನ ಹೆಸರು ಯೂಸುಫ್ ಖುರಾಸಾನಿ ಅಂತ ಜೀವ ಬಚಾಯಿಸ್ಕೊಳ್ಳೋದಕ್ಕೆ ಯೂಸುಫ್ ಖುರಾಸಾನಿ ಅಂತ ಬದಲಾಗೋದಾಗ ನಿಕಿಟಿನ್ ಅದ್ರ ಬಗ್ಗೆ ತುಂಬ ವಿಷಾದ ವ್ಯಕ್ತಪಡಿಸ್ತಾನೆ. ಆಮೇಲೆ ಹಾಗೆ ದಾಟಿಕೊಂಡು ಬೀದರ್ಗೆ ಬಂದು ನಂತರ ವಿಜಯನಗರ ಹಿಂದೂ ಸಾಮ್ರಾಜ್ಯಕ್ಕೆ ಬರ್ತಾನೆ.
ವಿಜಯನಗರ ಹಿಂದೂ ಸಾಮ್ರಾಜ್ಯಕ್ಕೆ ಬಂದ ಕೆಲವು ದಿವಸದ ಮೇಲೆ ಯೋಚಿಸ್ಕೊಂಡು ಬರ್ತಾನೆ, ಬಹಮನಿ ಸಲ್ತನತ್ ದಾಟಿ ವಿಜಯನಗರ ಹಿಂದೂ ಸಾಮ್ರಾಜ್ಯಕ್ಕೆ ಬರ್ತಾ ಇದ್ದೀನಿ, ಇಲ್ಲಿ ಏನಾಗುತ್ತೋ ಏನೋ, ಇಲ್ಲಿ ನನ್ನ ಹಿಂದೂ ಮಾಡಿಬಿಡ್ತಾರ, ಇಲ್ಲಿ ನನಗೆ ಒಂದು ಹಿಂದೂ ಹೆಸರು ತಗೋಬೇಕಾಗತ್ತಾ ಅಂತ. ಆದರೆ ಆಗ್ತಾನೆ ಬರೀತಾನೆ. ಆ ರೀತಿ ಏನೂ ಆಗಲಿಲ್ಲ. ಸಂತೋಷವಾಗಿ ಸ್ವಲ್ಪ ದಿವಸ ವಿಜಯನಗರ ಹಿಂದೂ ಸಾಮ್ರಾಜ್ಯದಲ್ಲಿ ಇದ್ದ ನಿಕಿಟಿನ್ ಒಂದು ದಿವಸ ತನ್ನ ಹಿಂದೂ ಸ್ನೇಹಿತರಿಗೆ ಹೇಳ್ತಾನೆ, ನನ್ನ ಹೆಸರು ನಿಕಿಟಿನ್, ದಯವಿಟ್ಟು ನನ್ನನ್ನು ಯೋಸಫ್ ಖುರಾಸಾನಿ ಅಂತ ಕೂಗಬೇಡಿ, ನನ್ನ ಹೆಸರು ನಿಕಿಟಿನ್ ಅಂತ. ಸೊ ಮಾನ್ಯ ದಿವಸ ಅವನ ಹಿಂದೂ ಸ್ನೇಹಿತರು ನಿಕಿಟಿನ್ ಅಂತ ಕೂಗಿದಾಗ ಅವನಿಗೆ ತುಂಬ ಸಂತೋಷ ಆಗುತ್ತೆ. ತಾನೇ ಹೇಳ್ತಾನೆ, ಎಷ್ಟೋ ದಿವಸಗಳಾಗೋಗಿತ್ತು ಯಾರು ನನ್ನನ್ನು ನಿಕಿಟಿನ್ ಅಂತ ಕೂಗಿ, ಎಷ್ಟೋ ದಿನ ತಿಂಗಳು ಕಳೆದೋಗಿತ್ತು, ಇನ್ನೊಂದು 6 ತಿಂಗಳು ವರ್ಷ ಹಿಂಗೆ ಯೋಸಫ್ ಖುರಾಸಾನಿ ಯೋಸಫ್ ಖುರಾಸಾನಿ ಅಂತ ಕೂಗಿದ್ದಿದ್ರೆ ನನ್ನ ನಿಜವಾದ ಹೆಸರು ನನಗೆ ಮರ್ತು ಹೋಗ್ತಿತ್ತು. ಎಷ್ಟೋ ದಿನದ ಮೇಲೆ ನನ್ನ ಹಿಂದೂ ಸ್ನೇಹಿತರು ನಿಕಿಟಿನ್ ಅಂತ ಕೂಗಿದಾಗ ನಂಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ ಅಂತ. ಸೊ ಆ ಹಿಂದೂ ಸ್ನೇಹಿತರು ಹೇಳ್ತಾರೆ, ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಶಿವರಾತ್ರಿ ನಡೆಯುತ್ತೆ, ಒಂದು ವಾರ ಇಡೀ ಶಿವರಾತ್ರಿ ನಡೆಯುತ್ತೆ, ಶಿವರಾತ್ರಿ ದಿವಸ ಜಾಗರಣೆ ಮಾಡ್ತೀನಿ, ಮಿಕ್ಕಿದ ದಿವಸ ಎಲ್ಲ ರಥೋತ್ಸವ ಆ ಪೂಜೆ ಈ ಅಲಂಕಾರ ಆ ಅಲಂಕಾರ ಎಲ್ಲ ಇರುತ್ತೆ, ನಾವೆಲ್ಲ ಹೋಗ್ತಿದ್ದೀವಿ, ನೀನು ಬರ್ತೀಯ ಅಂತ. ನಿಕಿಟಿನ್ ಹೇಳ್ತಾನೆ, ಹ್ಞೂ ಸರಿ, ಎಷ್ಟು ಖರ್ಚಾಗುತ್ತೆ ಹೋಗೋದಕ್ಕೆ ಬರೋದಕ್ಕೆ ಊಟ ತಿಂಡಿಗೆ ಅಂತ. ಆಗ ಅವನ ಹಿಂದೂ ಸ್ನೇಹಿತರು ನಕ್ಬಿಟ್ಟು ಹೇಳ್ತಾರೆ, ವಿಜಯನಗರದ ಇಂದಿನ ರಾಜನ ಹೆಸರು ರಾಜ ವಿರೂಪಾಕ್ಷರಾಯ, ರಾಜ ವಿರೂಪಾಕ್ಷರಾಯನ ಹಿಂದೂ ಸಾಮ್ರಾಜ್ಯ, ದಾನ ಧರ್ಮ ಕೊಡೋಕ್ಕೆ ಪಂಡಿತ್ ಪುರೋಹಿತ ಕೊಡಕ್ ಬೇಕಾ, ನಿಂಗೆ ಎಷ್ಟು ಬೇಕೋ ನೀ ಎಷ್ಟು ದುಡ್ಡು ತಗೋ, ಊಟ ತಿಂಡಿ ಎಲ್ಲ ಫ್ರೀ. ನಮ್ಮ ರಾಜ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಶಿವರಾತ್ರಿಗೆ ಹೋಗೋ ಯಾತ್ರಿಕರಿಗೆ, ವೈಕುಂಠ ಏಕಾದಶಿ ದಿವಸ ತಿರುಪತಿಗೆ ಹೋಗೋ ಯಾತ್ರಿಕರಿಗೆ, ಮೀನಾಕ್ಷಿ ಸುಂದರೇಶ ವಿವಾಹಕ್ಕೆ ಮಧುರೈಗೆ ಹೋಗೋ ಯಾತ್ರಿಕರಿಗೆ, ಈ ರೀತಿ ಹಬ್ಬ ಹಬ್ಬಕ್ಕೂ ಹೊರಡೋ ಲಕ್ಷಾಂತರ ಯಾತ್ರಿಕರಿಗೆ ಹಿಂದೂ ಸಾಮ್ರಾಜ್ಯದಿಂದ ಹೆಜ್ಜೆ ಹೆಜ್ಜೆಗೂ ಊಟ ತಿಂಡಿ ಫ್ರೀ, ನಿನ್ನ ವೈಯಕ್ತಿಕ ದಾನ ಧರ್ಮಕ್ಕೆ ನೀನು ಒಂದಿಷ್ಟು ದುಡ್ಡು ತಗೋ ಅಂತ. ಅದು ಗೊತ್ತಾದ ನಿಕಿಟಿನ್ ತನ್ನ ಹಿಂದೂ ಸ್ನೇಹಿತರ ಜೊತೆ ಮಲ್ಲಿಕಾರ್ಜುನ ಬೆಟ್ಟ ಹುಡುಕೊಂಡು ಹೋಗ್ತಾನೆ. ರಸ್ತೆಯಲ್ಲಿ ನಿಕಿಟಿನ್ಗೆ ನೀರ ಅಭ್ಯಾಸ ಆಗೋಗುತ್ತೆ. ಪುಸ್ತಕದಲ್ಲಿ ಹಲವಾರು ಬಾರಿ ತೆಂಗಿನಕಾಯಿಯಿಂದ ಸಿಗುವ ಒಂದು ತುಂಬ ಸ್ವಾದಿಷ್ಟವಾದ ಪೇಯ, ತೆಂಗಿನ ಮರದಿಂದ ಆಗಿದ್ದು ತೆಗಿರುವ ತುಂಬ ರುಚಿಯಾದ ಪಾನೀಯ ಅಂತ ಮತ್ತೆ ಮತ್ತೆ ಬರೀತಾನೆ. ನಿಕಿಟಿನ್ಗೆ ನೀರ ತುಂಬ ಖುಷಿಯಾಗಿ ತುಂಬ ಅಭ್ಯಾಸ ಆಗೋಗಿ ಮತ್ತೆ ಮತ್ತೆ ಇದು ತುಂಬ ಸ್ವಾದಿಷ್ಟವಾಗಿದೆ, ನನಗಿದೆ ತುಂಬ ಇಷ್ಟ ಅಂತ ಹಲವಾರು ಬಾರಿ ನೀರಾದ ಬಗ್ಗೆ ಬರ್ಕೊಂಡು ಹೋಗ್ತಾನೆ. ಬೆಟ್ಟ ಹತ್ತುಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೂ ಹೋಗ್ತಾನೆ. ಆ ಮಂದಿರದ ಸೈಜ್ ನೋಡಿ ಅವನಿಗೆ ದಿಗ್ಭ್ರಮೆ ಆಗುತ್ತೆ. ಎಷ್ಟೊಂದು ದೇಶಗಳು ದಾಟು ಬಂದಿದ್ದೀನಿ, ಇಷ್ಟು ದೊಡ್ಡ ಮಂದಿರ, ಇಷ್ಟು ವಿಶಾಲವಾದ ಮೂರ್ತಿಗಳು ನಾನು ಎಲ್ಲೋ ನೋಡಲಿಲ್ಲ, ಜೆರೂಸಲಂಗಿಂತ ದೊಡ್ಡದಾಗಿದೆ ಇದು ಅಂತ ಹೇಳ್ತಾನೆ. ಅಲ್ಲಿ ಇದ್ದಿದ್ದ ಗಣಪತಿಯ ಮೂರ್ತಿ, ಹನುಮಂತನ ಮೂರ್ತಿ ಎಲ್ಲದ್ರ ಬಗ್ಗೆ ವಿವರವಾಗಿ ಬರೀತಾನೆ. ಮರದಲ್ಲೂ ಇಷ್ಟು ಕೆತ್ತನೆ ಮಾಡೋಕ್ಕಾಗಲ್ಲ ನಮ್ಮ ಜನಕ್ಕೆ, ಅಂಥದ್ರಲ್ಲಿ ಈ ಇಲ್ಲಿ ಅವರು ಕಲ್ಲಿನಲ್ಲಿ ಇಂಥ ಕೆತ್ತನೆ ಹೆಂಗೆ ಮಾಡಿದ್ದಾರೆ, ಇದೇನು ಕಲ್ಲೋ ಬೆಣ್ಣೆನೋ, ಒಳ್ಳೆ ಬೆಣ್ಣೆಯಲ್ಲಿ ಮಾಡ್ದಂಗೆ ಕಲ್ಲಲ್ಲಿ ಮಾಡಿದಾರಲ್ಲ, ಇದು ಯಾವ ದೇಶದಲ್ಲೂ ನಾ ಇಂಥ ಕೆತ್ತನೆಗಳನ್ನು ನೋಡಿರಲಿಲ್ಲ, ಇಷ್ಟು ದೊಡ್ಡ ಮಂದಿರನೂ ನೋಡಿರಲಿಲ್ಲ ಅಂತ ಬರೀತಾನೆ. ಮತ್ತೆ ವಾಪಸ್ ಬಂದ ವಿಜಯನಗರದಲ್ಲಿ ಇತ್ತ, ವಿಜಯನಗರದಲ್ಲೂ ಅವನು ಬಹಳಷ್ಟು ಬರೆದಿದ್ದಾನೆ. ಒಂದ್ಸರ್ತಿ ಹೇಳ್ತಾನೆ, ಒಂದು ಗುಂಪು ಹೆಂಗಸರಿದ್ರು, ಎಲ್ಲರ ಕತ್ತಲ್ಲೂ ಎರಡೆರಡು ಮೂರು ಮೂರು ಎಳೆ ಮುತ್ತಿನ ಮಾಲೆಗಳಿದ್ವು, ಆಮೇಲೆ ಇಲ್ಲೆಲ್ಲ ಮುತ್ತಿತ್ತು, ಇಲ್ಲೆಲ್ಲ ತಲೆ ಮೇಲೆ ಮುತ್ತು ಹವಳ ಹಾಕ್ಕೊಂಡಿದ್ರು. ನಾನು ಮೊದಲು ಅಂದ್ಕೊಂಡೆ ರಾಜಪರಿವಾರದವರಿರಬೇಕು, ಯಾವುದೋ ಮಹಾರಾಣಿ ಮತ್ತು ಮಹಾರಾಣಿಯ ತಂಗಿಯರು ನಾದಿನಿಯರು ಅವರು ಇವರು ಅಂತ. ಆಮೇಲೆ ಗೊತ್ತಾಯಿತು ರಾಜಪರಿವಾರ ಅಲ್ಲ, ದಿನನಿತ್ಯ ಓಡಾಡೋ ವಿಜಯನಗರದ ಹೆಂಗಸರೆಯ ಎರಡೆರಡು ಮೂರು ಮೂರು ಮುತ್ತಿನ ಮಾಲೆ ಹಾಕ್ಕೊಂಡು ಓಡಾಡ್ತಿರ್ತಾರೆ ಅಂತ. ಆಗ ನಾನು ಅಂದ್ಕೊಂಡೆ, ಮಹಾರಾಣಿಯನ್ನು ನಾನು ಕಣ್ಣಾರ ನೋಡಲಿಲ್ಲ, ಆದರೆ ನಾನು ಇವತ್ತಿಗೂ ಯೋಚಿಸ್ತೀನಿ, ಸರ್ವೇ ಸಾಮಾನ್ಯ ಮಾರ್ಕೆಟ್ಗೆ ತರಕಾರಿ ತಗೊಳಕ್ಕೆ ಬರೋರು ಎರಡೆರಡು ಮೂರು ಮೂರು ಮುತ್ತಿನ ಮಾಲೆ ಹಾಕ್ಕೊಂಡು ಬಂದರೆ ಇನ್ನು ಮಹಾರಾಣಿ ಹತ್ರ ಎಷ್ಟಿದೆಯೋ ಏನೋ ಅಂತ. ಆಮೇಲೆ
ಆನೆಯನ್ನ ಮೊದಲನೇ ಬಾರಿ ನಿಕಟಿ ನೋಡಿದ್ದು ಭರತ ವರ್ಷಕ್ಕೆ ಬಂದ. ರಷ್ಯಾದಲ್ಲಿ ಆನೆಗಳಿಲ್ಲ, ರಷ್ಯಾದ ಆನೆಗಳಿರೋದೇ ಆಫ್ರಿಕಾ ಆ್ಯಂಡ್ ಇಂಡಿಯಾದಲ್ಲಿ. ಅವನು ಆನೆಯನ್ನೇ ನೋಡಿರಲಿಲ್ಲ. ಸೊ ಆನೆಯನ್ನು ನೋಡಿ ಅದನ್ನು ಇಷ್ಟುದ್ದ ಬರೀತಾನೆ. 11 ಆನೆಗಳಿದ್ದವು, 11 ಆನೆಗಳ ಬೆನ್ನ ಮೇಲೆ ಒಂದು ಒಂದು ಡಿಟ್ಯಾಚಬಲ್ ರೂಮ್ ಇತ್ತು ಅಂತ. ನಿಜವಾಗ್ಲೂ ಅಂಬಾರಿ ಅನ್ನೋ ಕನ್ನಡ ಪದಕ್ಕೆ ರಷ್ಯಾದಲ್ಲಿ ಯಾವ ಟ್ರಾನ್ಸ್ಲೇಷನ್ನೂ ಇಲ್ಲ. ಆನೆಯೇ ಇಲ್ಲ, ನಮಗೆ ಅದು ಅಸಾಮಾನ್ಯ, ಆನೆಯ ಮೇಲೆ ಅಂಬಾರಿ ಕಂಡೆ ಅಂತ. ಆದರೆ ಆನೆಯೇ ನೋಡಿರಲಿಲ್ಲ. ಸೊ ಅಂಬಾರಿ ಅಂದರೆ ಅವನಿಗೆ ರಷ್ಯಾದಲ್ಲಿ ಅದಕ್ಕೆ ಪದಾನೇ ಗೊತ್ತಿರಲಿಲ್ಲ. ಸೊ ಮತ್ತೆ ಬರೀತಾನೆ, ಆನೆಯ ಮೇಲೆ ಡಿಟ್ಯಾಚಬಲ್ ರೂಮ್, ಆನೆಯ ಮೇಲೆ ಕಟ್ಟಿ ಇಳಿಸಬಹುದಾದಂಥ ಕೊಠಡಿ ಅಂತ. ಮತ್ತೆ ಹೇಳ್ತಾನೆ, ಈ ಆನೆಯ ಸೊಂಡಲಗಳ ಮೇಲೆ ಎಷ್ಟು ಚಿನ್ನ ಬೆಳ್ಳಿ ಇದೆ ಅಂದರೆ ತ್ವೇರ್ ಸರ್ಕಾರದ ಖಜಾನೆಯಲ್ಲೂ ಅಷ್ಟು ಚಿನ್ನ ಬೆಳ್ಳಿ ಇದೆಯೋ ಇಲ್ವೋ, ಕೇವಲ ಈ 11 ಆನೆಯ ಸೊಂಡಲಗಳ ಮೇಲೆ ಅಷ್ಟು ಚಿನ್ನ ಬೆಳ್ಳಿ ಇದೆ ಅಂತ. ಇದನ್ನೆಲ್ಲ ಸುಮಾರು 3 ಕೆಲವು ತಿಂಗಳು ಬಹಮನಿ ಸಲ್ತನತ್ನಲ್ಲಿ ಮತ್ತೆ ಸುಮಾರು ಸಮಯ ವಿಜಯನಗರದಲ್ಲಿ ಕಳೆದ ನಂತರ ನಿಕಿಟಿನ್ ವಾಪಸ್ ರಷ್ಯಾಕ್ಕೆ ಹೊರಟರು. ಇಂಡಿಗೋ, ನೀಲಿ ಇಂಡಿಗೋ, ದಾಲ್ಚೀನಿ, ಏಲಕ್ಕಿ, ಮೆಣಸು, ಅರಿಶಿನ ಎಲ್ಲ ತಗೊಂಡು ವಾಪಸ್ಸು ರಷ್ಯಾಕ್ಕೆ ಹೊರಟರು. ಕಡೆಯ ತನಕ ಡೈರಿ ಬರಿತಾನೇ ಇದ್ರು. ಹೊರಡುವಾಗಲೂ ಹೇಳ್ತಾರೆ, ವಿಜಯನಗರ ಸಾಮ್ರಾಜ್ಯ ದಾಟೋ ತನಕ ನನ್ನ ಹೆಸರು ನಿಕಿಟಿನ್, ಅದಾದ ಮೇಲೆ ರಷ್ಯಾ ತಲುಪೋ ತನಕ ನಾನು ಸುಳ್ಳು ಹೇಳ್ತಾ ಇರಬೇಕು, ನನ್ನ ಹೆಸರು ಯೂಸುಫ್ ಖುರಾಸಾನಿ, ನನ್ನ ಹೆಸರು ಯೂಸುಫ್ ಖುರಾಸಾನಿ ಅಂತ. ಮತ್ತೆ ರಷ್ಯಾ ತಲುಪದ ಮೇಲೆ ನಾನು ಮತ್ತೆ ನಿಕಿಟಿನ್ ಅಂತ. ದುಃಖ ಏನು ಅಂದರೆ, ಇನ್ನೇನು ಸ್ವಗ್ರಾಮ ತ್ವೇರ್, ಇನ್ನೇನು ಸ್ವಗ್ರಾಮ ಇನ್ನೊಂದು 2 ದಿವಸ ದೂರ ಇದೆ ಎನ್ನುವಾಗ ಪಾಪ ನಿಕಿಟಿನ್ ಸತ್ತೋದ್ರು. ಆದರೆ ನಿಕಿಟಿನ್ ಬರೆದಿತ್ತು ಇಷ್ಟು ದಪ್ಪ ಪುಸ್ತಕನ ಅವರ ಸ್ನೇಹಿತರು ರಷ್ಯಾದ ಅಂದಿನ ರಾಜಕುಮಾರ ಐವಾನ್ ದ ಥರ್ಡ್ಗೆ ಕೊಟ್ಟು ಐವಾನ್ ದ ಥರ್ಡ್ ಅದನ್ನು ಪಬ್ಲಿಷ್ ಮಾಡಿದ್ರು. ಆ ಪುಸ್ತಕ ಇಂಗ್ಲೀಷ್ಗೆ ಭಾಷಾಂತರ ಆಗಿದೆ. ನಿಕಿಟಿನ್ ವಿಜಯನಗರ ಹಿಂದೂಗಳ ಬಗ್ಗೆ, ರಾಜರ ಬಗ್ಗೆ, ರಾಜ ವಿರೂಪಾಕ್ಷರಾಯರನ ಬಗ್ಗೆ, ಕೊಠಡಿಗಳ ಬಗ್ಗೆ, ರಸ್ತೆಗಳು, ಒಳಚರಂಡಿಗಳು, ಪುಷ್ಕರಣಿಗಳು ಎಲ್ಲವನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾನೆ. ಇನ್ನೂ ಏನೇನೋ ವರ್ಣಿಸಿದ್ದಾನೆ. ಬಿಡುವಾಗಿದ್ದಾಗ ಒಮ್ಮೆ ಈ ಪುಸ್ತಕ ಓದಿ, ಈ ಪುಸ್ತಕ ನಿಜವಾಗ್ಲೂ ಭವ್ಯವಾಗಿತ್ತು ಅಂತ ನಾವು ಏನು ಹೇಳ್ತೀವಿ ಅದು ಸುಳ್ಳಲ್ಲ, ನಿಜವಾಗ್ಲೂ ಭವ್ಯವಾಗಿತ್ತು. ಅದಕ್ಕೆ ನಿಕಿಟಿನ್ನೇ ಸಾಕ್ಷಿ. ನಮಸ್ತೆ.